ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀಸ್ ಕಿಚನ್. ಮೊದಲನೇದಾಗಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಸ್ಪೆಷಲ್ಲು ಕೃಷ್ಣ ಜನ್ಮಾಷ್ಟಮಿ ಪೂಜೆ ನೈವೇದ್ಯ ಮಾಡ್ತಾ ಇದ್ದೀನಿ. ಅವಲಕ್ಕಿ ಪಾಯಸ ಪೂಜೆ ಮಾಡ್ತಾ ಮಾಡ್ತಾನೆ ನೀವು ನೈವೇದ್ಯ ಮಾಡ್ಕೋಬೋದು, ಅಷ್ಟು ಬೇಗ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನಿಮಗೆ ನೈವೇದ್ಯಕ್ಕೆ ಹೇಗೆ ಮಾಡೋದು ಅವಲಕ್ಕಿ ಪಾಯಸ ಅಂತ. ಬನ್ನಿ ರೆಸಿಪಿ ನೋಡೋಣ. ರೆಸಿಪಿ ನೋಡೋಕ್ಕಿಂತ ಮುಂಚೆ ಲಕ್ಷ್ಮೀಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ. ಅವಲಕ್ಕಿ ಪಾಯಸಕ್ಕೆ ನಾನು 1¼ ಬೌಲ್ಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾನೀಗ 2-3 ಪಲ್ಸ್ ಅಷ್ಟು ಗ್ರೈಂಡರ್ ಮಾಡ್ಕೊತೀನಿ. ಅಂದರೆ ತರಿ ತರಿಯಾಗಿ ಇರಬೇಕು ನೋಡಿ, ಹೀಗೆ ಈ ಥರ ತರಿ ತರಿಯಾಗಿ ಇರಬೇಕು. ಬನ್ನಿ ಈಗ ಪಾಯಸ ಮಾಡೋಣ. ಗೋಡಂಬಿ ದ್ರಾಕ್ಷಿ ಒಗ್ಗರಣೆಗೆ ನಾನು 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. 5-6 ಗೋಡಂಬಿ, 5-6 ದ್ರಾಕ್ಷಿ. ಇದು ನಾವು ತರಿ ತರಿಯಾಗಿ ರುಬ್ಕೊಂಡಿದ್ವಲ್ಲ ಅವಲಕ್ಕಿ, ಅದನ್ನು ಹಾಕ್ತಾ ಇದ್ದೀನಿ. ತುಪ್ಪದಲ್ಲಿ ಹುರ್ಕೋಬೇಕು ಚೆನ್ನಾಗಿ. ನೀವು ಬೇಕು ಅಂದರೆ ತುಪ್ಪ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಈ ಥರ ಹುರಿದಿರೋದು ಸಾಕು. ಈಗ 1 ಟೀಸ್ಪೂನಲ್ಲಿ 2 ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಕರಗಲಿಕ್ಕೆ 1/4 ಬೌಲ್ಷ್ಟು ನೀರು ಹಾಕ್ತೀನಿ, 1 ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ತಾ ಇದ್ದೀನಿ. ಈ ಹಾಲಿನ ಪುಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋವರೆಗೆ ನಾವು ಜಾಸ್ತಿ ನೀರು ಹಾಕಬಾರ್ದು. 1 ಬೌಲ್ಷ್ಟು ನೀರು ಹಾಕ್ತಾ ಇದ್ದೀನಿ. ಮತ್ತು ಬೇಯಿಸೋದೇನು ಬೇಡ, ಅವಲಕ್ಕಿ 1 ಕುದಿ ಬಂದರೆ ಸಾಕು. ಇದು 1/4 ಬೌಲ್ಷ್ಟು ಹಾಲು ಹಾಕ್ತಾ ಇದ್ದೀನಿ, ಗಟ್ಟಿ ಹಾಲು. 1-5 ಕೇಸರಿ ದಳ ಹಾಕ್ತಾ ಇದ್ದೀನಿ. ನೀವು ಬೆಲ್ಲ ಬೇಡ ಅಂತ ಹೇಳಿದ್ರೆ ನೀವು ಸಕ್ಕರೆನೂ ಯೂಸ್ ಮಾಡ್ಕೋಬೋದು, ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅವಲಕ್ಕಿ ಹುರಿತೀವಲ್ಲ ನಾವು, ಅದಕ್ಕೆ ಇದು ಒಂದಕ್ಕೊಂದು ಅಂಟಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಇದೆ ನೋಡಿ ಅವಲಕ್ಕಿ. 5 ನಿಮಿಷನೂ ಆಗಲ್ಲ ಈ ಒಂದು ಪಾಯಸ ಮಾಡೋದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಪಾಯಸ. ಈಗ ಬನ್ನಿ ಗ್ಯಾಸ್ ಫ್ಲೇಮ್ ಆಫ್ ಮಾಡೋಣ, ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ದೇವ್ರ ನೈವೇದ್ಯಕ್ಕಿಟ್ಟು ಪೂಜೆ ಮಾಡೋದಕ್ಕೆ. ಈಸಿಯಾಗಿ ಎಷ್ಟು ಫಾಸ್ಟಾಗಿ ಮಾಡ್ಬೋದು, ನೀವು ಪೂಜೆ ಮಾಡ್ತಾ ಮಾಡ್ತಾನೆ ನೀವು ಪ್ರಸಾದ ರೆಡಿ ಮಾಡ್ಬೋದು, ಅಷ್ಟು ಬೇಗ ಆಗುತ್ತೆ. ಆಮೇಲೆ ಅಷ್ಟೇ ಶ್ರೇಷ್ಠ ಕೂಡ ಪಾಯಸ ಇದು, ಕೃಷ್ಣನ್ಗೆ ಪ್ರಿಯವಾದ ಪಾಯಸ. ಅಂದ್ರೆ ಅವಲಕ್ಕಿ ತುಂಬಾನೇ ಇಷ್ಟ ಕೃಷ್ಣನ್ಗೆ, ಯಾಕೆ ಪಾಯಸ ಹೇಗಿತ್ತು ಅಂತ ನೋಡಿದ್ರಲ್ಲ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.